ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಇಸುವೇ ಸ್ತೋತ್ರ, ಇಸುವೇ ವಂದನೆ, ಇಸುವೇ ಆರಾಧನೆ, ಇಸುವೇ ಮಹಿಮೆ, ಇಸುವೇ ಕೃತಜ್ಞತೆ. ಅಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಇಸ್ರಾಯೇಲಿನ ಸದಮಲ ಸ್ವಾಮಿಯೇ ಸ್ತೋತ್ರ, ಇಸ್ರಾಯೇಲಿನ ಸದಮಲ ಸ್ವಾಮಿಯೇ ಸ್ತೋತ್ರ, ಸರ್ವಶಕ್ತರಾದ ದೇವರೇ ಸ್ತೋತ್ರ, ವಿಶ್ವವ್ಯಾಪ್ತ ಮಹಿಮೆಯುಳ್ಳ ಸರ್ವೇಶ್ವರರೇ ಸ್ತೋತ್ರ, ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದವರೇ ಸ್ತೋತ್ರ, ಜೀವ ಜಲಗಳನ್ನು ಸೃಷ್ಟಿ ಮಾಡಿದವರೇ ಸ್ತೋತ್ರ, ನಿಮ್ಮ ರೂಪದಲ್ಲಿ ನನ್ನನ್ನು ಸೃಷ್ಟಿ ಮಾಡಿದ ಆತನೇ ಸ್ತೋತ್ರ, ನಮ್ಮನ್ನು ನಿಮ್ಮ ಕರಗಳಲ್ಲಿ ಕಾಯುವವರೇ ಸ್ತೋತ್ರ, ನಮ್ಮ ಹಿಂಬಲವಾಗಿ ಮುಂಬಲವಾಗಿರುವವರೇ ಸ್ತೋತ್ರ, ಓ ಸರ್ವಶಕ್ತರಾದ ತಂದೆಯೇ ಸ್ತೋತ್ರ, ನೀತಿವಂತರಾದ ದೇವರೇ ಸ್ತೋತ್ರ, ಕರುಣೆಯ ಮಳೆಯಾಗಿರುವ ದೇವರೇ ಸ್ತೋತ್ರ, ದೇವರ ಆತ್ಮರ ವರದಾತರೇ ಸ್ತೋತ್ರ, ಸುತ ದೇವರ ತಂದೆಯಾದವರೇ ಸ್ತೋತ್ರ, ಪವಿತ್ರ ಆತ್ಮರ ಶಬ್ದವಾಗಿರುವ ತಂದೆ ದೇವರೇ ಸ್ತೋತ್ರ, ನಮ್ಮನ್ನು ಸದಾ ಪ್ರೀತಿಸುವವರೇ ಸ್ತೋತ್ರ, ನಮ್ಮನ್ನು ಕಾದು ಸಂರಕ್ಷಿಸಲು ದೂತರನ್ನು ಕಳುಹಿಸಿದವರೇ ಸ್ತೋತ್ರ, ಹಗಲು ರಾತ್ರಿ ನಮ್ಮನ್ನು ಕಾಯುವವರೇ ಸ್ತೋತ್ರ, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ನೀಡುವವರೇ ಸ್ತೋತ್ರ, ಆದಿಯೂ ಅಂತ್ಯವೂ ಆದವರೇ ಸ್ತೋತ್ರ, ಅಕಾರವು ಲಕಾರವೂ ಆಗಿರುವವರೇ ಸ್ತೋತ್ರ, ಆಲ್ಫವು ಒಮೇಗೋ ಆಗಿರುವ ಆತನೇ ಸ್ತೋತ್ರ, ಅಬ್ರಹಾಮಿನ ದೇವರೇ ಸ್ತೋತ್ರ, ಇಸಾಹಾಕಿನ ದೇವರೇ ಸ್ತೋತ್ರ, ಯಾಕೋಬಿನ ದೇವರೇ ಸ್ತೋತ್ರ, ನನ್ನ ದೇವರೇ ಸ್ತೋತ್ರ, ಯೇಸುವೇ ಸ್ತೋತ್ರ, ನನಗಾಗಿ ಪ್ರಾಣವನ್ನು ಕೊಟ್ಟಾತನೇ ಸ್ತೋತ್ರ,
ಒಳ್ಳೆಯ ಕುರುಬನಾದವನೇ ಸ್ತೋತ್ರ, ಒಳ್ಳೆಯ ಮಿತ್ರರಾದವರೇ ಸ್ತೋತ್ರ, ನನ್ನನ್ನು ಸದಾ ಪ್ರೀತಿಸುವವರೇ ಸ್ತೋತ್ರ, ನನ್ನನ್ನು ಹುಡುಕಿ ಬರುವ ಯೇಸುವೇ ಸ್ತೋತ್ರ, ನನ್ನ ಕಣ್ಣೀರನ್ನು ಒರೆಸುವ ಯೇಸುವೇ ಸ್ತೋತ್ರ, ನನ್ನ ಚಿಂತಾಭಾರಗಳನ್ನು ಹೊತ್ತುಕೊಂಡವ ಯೇಸುವೇ ಸ್ತೋತ್ರ, ನನಗಾಗಿ ರಕ್ತವನ್ನು ಸುರಿಸಿದ ಯೇಸುವೇ ಸ್ತೋತ್ರ, ನನ್ನ ಪಾಪಗಳನ್ನು ವಹಿಸಿಕೊಂಡವರೇ ಸ್ತೋತ್ರ, ನನ್ನನ್ನು ಕ್ಷಮಿಸಿದವರೇ ಸ್ತೋತ್ರ, ನನಗಾಗಿ ಮುಳ್ಮುಡಿಯನ್ನು ಪಡೆದವರೇ ಸ್ತೋತ್ರ, ನನಗಾಗಿ ಮುಳ್ಳಿನ ಮುಕುಟವನ್ನು ಧರಿಸಿದವರೇ ಸ್ತೋತ್ರ, ನನಗಾಗಿ ಬೆತ್ತಲೆಯಾದವರೇ ಸ್ತೋತ್ರ, ನನಗಾಗಿ ನಿಂದೆ ಅವಮಾನಗಳಿಗೆ ಒಳಗಾದ ಯೇಸುವೇ ಸ್ತೋತ್ರ, ನನಗಾಗಿ ರಾತ್ರಿಯೆಲ್ಲ ನಿದ್ರಿಸದೇ ಇದ್ದವರೇ ಸ್ತೋತ್ರ, ದೈವ ರಾಜ್ಯವನ್ನು ಸ್ಥಾಪಿಸಿದ ಯೇಸುವೇ ಸ್ತೋತ್ರ, ಪವಿತ್ರಾತ್ಮನನ್ನು ನಮಗೆ ಪ್ರದಾನ ಮಾಡಿದ ಯೇಸುವೇ ಸ್ತೋತ್ರ, ಪವಿತ್ರಾತ್ಮರನ್ನು ನನಗೆ ಪ್ರದಾನ ಮಾಡಿದ ಯೇಸುವೇ ಸ್ತೋತ್ರ, ನನಗಾಗಿ ನಿಮ್ಮ ಪ್ರಾಣವನ್ನು ನೀಡಿದ ಯೇಸುವೇ ಸ್ತೋತ್ರ, ನನಗಾಗಿ ರಕ್ತಧಾರಿಯಾಗಿ ಸತ್ತ ಯೇಸುವೇ ಸ್ತೋತ್ರ, ಓ ಯೇಸುವೇ ಸ್ತೋತ್ರ, ಪುನರುತ್ಥಾನರಾದ ಯೇಸುವೇ ಸ್ತೋತ್ರ, ಸ್ವರ್ಗಾರೋಹಣವಾದ ಯೇಸುವೇ ಸ್ತೋತ್ರ, ನನಗಾಗಿ ಮರಳಿ ಬರುವ ಯೇಸುವೇ ಸ್ತೋತ್ರ, ನನಗೆ ಸಂರಕ್ಷಣೆಯನ್ನು ಕೊಡುವ ಯೇಸುವೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ವರಗಳ ದಾತರೇ ಸ್ತೋತ್ರ, ಫಲಗಳ ದಾತರೇ ಸ್ತೋತ್ರ, ಶಕ್ತಿಯ ಆತ್ಮರೇ ಸ್ತೋತ್ರ, ಜ್ಞಾನ ವಿವೇಕಗಳನ್ನು ನೀಡುವ ಆತ್ಮರೇ ಸ್ತೋತ್ರ, ಪ್ರಾರ್ಥಿಸುವ ಶಕ್ತಿಯನ್ನು ನೀಡುವ ಪವಿತ್ರ ಆತ್ಮರೇ ಸ್ತೋತ್ರ, ಸದಾ ನಮ್ಮ ಬೆನ್ನೆಲುಬಾಗಿ ನಮ್ಮನ್ನು ಪೋಷಿಸುವ ಪವಿತ್ರ ಆತ್ಮರೇ ಸ್ತೋತ್ರ, ಜೀವಂತ ದೇವರ ಶಕ್ತಿಯಾಗಿರುವ ಪವಿತ್ರ ಆತ್ಮರೇ ಸ್ತೋತ್ರ, ಸಂಸ್ಕಾರಗಳ ಶಕ್ತಿಯಾಗಿರುವ ಪವಿತ್ರ ಆತ್ಮರೇ ಸ್ತೋತ್ರ, ಫಲಗಳನ್ನು ದಾನವಾಗಿ ನೀಡುವ ಪವಿತ್ರ ಆತ್ಮರೇ ಸ್ತೋತ್ರ,
ಓ ಪವಿತ್ರ ಆತ್ಮರೇ ನಿಮಗೆ ಸ್ತೋತ್ರ. ಓ ಪವಿತ್ರ ಆತ್ಮರೇ ನಿಮಗೆ ಆರಾಧನೆ. ಓ ಪವಿತ್ರ ಆತ್ಮರೇ ನಿಮಗೆ ಕೃತಜ್ಞತೆ. ಓ ಪವಿತ್ರ ಆತ್ಮರೇ ನಿಮಗೆ ಕೃತಜ್ಞತೆ. ಅಪ್ಪಾ ತಂದೆಯೇ ಸ್ತೋತ್ರ ರಾಜ. ಈ ಬೆಳಗಿನ ಸುಪ್ರಭಾತ ನೀವು ನಮಗೆ ದಾನವಾಗಿ ನೀಡಿದಂತ ಪವಿತ್ರವಾದ ಗಳಿಗೆಯಾಗಿದೆ ಸ್ವಾಮಿ. ಸೂರ್ಯೋದಯಕ್ಕೆ ಮುಂಚಿತವಾಗಿ ಈ ನಮ್ಮ ಕಣ್ಣುಗಳನ್ನು ತೆರೆದು ಹೃದಯವನ್ನು ತೆರೆದು ನಿಮ್ಮ ಮುಂದೆ ಕುಳಿತುಕೊಂಡಿದ್ದೇವೆ ರಾಜ. ನಮ್ಮಲ್ಲಿ ಅನೇಕ ವಿಧವಾದ ಯೋಚನೆಗಳು, ಆಲಸ್ಯಗಳು, ಬಲಹೀನತೆಗಳು, ನಿದ್ರಾವಸ್ಥೆಗಳು ಕಾಡಬಹುದು ಸ್ವಾಮಿ ದೇವ. ಆದರೆ ಇಷ್ಟನ್ನು ಸಹಿಸುತ್ತಾ ಇರಲು ನನಗೆ ಶಕ್ತಿಯನ್ನು ಕೊಟ್ಟು ಕರೆದಿರುವವರು ನೀವು ಸ್ವಾಮಿ ದೇವ. ನನ್ನೆಲ್ಲ ದೌರ್ಬಲ್ಯಗಳನ್ನು ನಿಮಗೆ ವಹಿಸುತ್ತೇನೆ ಸ್ವಾಮಿ. ನನ್ನ ಮೇಲೆ ಕರುಣೆ ತೋರಿದಾಯೆ ತೋರಿ. ರಾತ್ರಿ ಎಷ್ಟೋ ಜನ ಮಲಗಿದರು ಸ್ವಾಮಿ, ಈಗ ಈ ಲೋಕವನ್ನೇ ನೋಡಲಿಲ್ಲ. ಎಷ್ಟೋ ಜನ ಹಾಸಿಗೆಯಲ್ಲಿ ಪ್ರಯಾಣದಲ್ಲಿ ಇದ್ದರು ಸ್ವಾಮಿ, ಆದರೆ ಈಗ ಯಾರೂ ಇಲ್ಲ, ಕಾಣುತ್ತಿಲ್ಲ. ಮನೆಯಿಂದ ಹೊರಬಂದವರ ಮನೆಯಿಂದ ಒಳ ಹೋಗಲಿಲ್ಲ. ಆದರೆ ನಾವು ಮಲಗಿದೆವು, ಈ ಬೆಳಗಿನ ಸುಪ್ರಭಾತದಲ್ಲಿ ನಾವು ಎದ್ದಿದ್ದೇವೆ ರಾಜ. ನೀವು ನಮ್ಮನ್ನು ಎಬ್ಬಿಸಿ ಕರೆದುಕೊಂಡಿದ್ದೀರಿ ರಾಜ. ಸುವೇ ನಿನ್ನ ಮಕ್ಕಳಾಗಿ ನಾವು ಹಂಬಲಿಸುತ್ತಾ ಇದ್ದೇವೆ ರಾಜ. ನಿಮ್ಮ ಪ್ರೀತಿಯನ್ನು ಅನುಭವಿಸಿ ಜೀವಿಸುವಂತ ಮಹಾಕೃಪೆಗಾಗಿ ಕಾದು ಕುಳಿತಿದ್ದೇವೆ ರಾಜ. ನಿಮ್ಮ ವಾಗ್ದಾನದ ಪವಿತ್ರ ಆತ್ಮರನ್ನ ನಮಗೆ ಕೊಡಿರಿ ರಾಜ. ನಾವುಗಳೆಲ್ಲರೂ ಪಾಪಿಗಳು ಸ್ವಾಮಿ, ಆದರೂ ನಿಮ್ಮ ಮುಂದೆ ಬಂದಿದ್ದೇವೆ ಸ್ವಾಮಿ. ಯೇಸುವೆ ನಮ್ಮಲ್ಲಿ ಪಾಪ ಉಂಟು ಸ್ವಾಮಿ, ಆ ಪಾಪವನ್ನು ತೆಗೆದುಹಾಕುವುದಕ್ಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಮ್ಮಲ್ಲಿ ಭಯ ಉಂಟು ಸ್ವಾಮಿ, ನಮ್ಮಲ್ಲಿ ಹೋರಾಟಗಳುಂಟು ಸ್ವಾಮಿ, ರೋಗಗಳುಂಟು ಸ್ವಾಮಿ, ಸಮಸ್ಯೆಗಳು, ಸಾಲಗಳು, ಗೊಂದಲಗಳು ಉಂಟು ಸ್ವಾಮಿ. ಇವೆಲ್ಲವನ್ನು ನಿಮಗೆ ಸಮರ್ಪಿಸಿದ್ದೇನೆ ಸ್ವಾಮಿ. ನನ್ನ ಮನಸ್ಸಿನ ಭಾರ, ಯಾರ ಬಳಿಯೂ ಹೇಳಿಕೊಳ್ಳಲಾಗದ ಗಾಯ, ಏಕಾಂಗಿತನದ ಬದುಕಿನ ಜೀವನ, ತಿರಸ್ಕರಿತ ಜೀವನ ನಿಮಗೆ ಗೊತ್ತು ಸ್ವಾಮಿ. ಅವುಗಳನ್ನೂ ನಿಮ್ಮ ಪಾದಕ್ಕೆ ಪಾದಚರಣಕ್ಕೆ ಸಮರ್ಪಿಸಿದ್ದೇನೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಾವೆಲ್ಲರೂ ಒಮ್ಮನಸ್ಸಿನಿಂದ ಒಂದೇ ತಾಯಿಯ ಮಕ್ಕಳಂತೆ ಇಡೀ ವಿಶ್ವದಲ್ಲಿರುವವರಿಗಾಗಿ ನಾವು ಪ್ರಾರ್ಥಿಸಲು ಒಂದು ಸೇರಿದ್ದೇವೆ ರಾಜ. ಅದಕ್ಕೆ ನೀವು ಕರೆ ಕೊಟ್ಟಿದ್ದೀರಿ ರಾಜ. ನಿಮ್ಮ ಪ್ರೀತಿಯ ಹೊನಲು ನಮ್ಮಲ್ಲಿ ಅರಿಯುವಂತೆ ಮಾಡಿರಿ ರಾಜ. ನಿಮ್ಮ ದಿವ್ಯ ಶಕ್ತಿಯು ನಮ್ಮೆಲ್ಲರಲ್ಲಿ ತುಂಬಿಕೊಳ್ಳುವಂತೆ ಮಾಡಿರಿ ರಾಜ. ಇಂದು ವಿಶೇಷವಾಗಿ ನಾವು ಕನ್ಯಾಸ್ತ್ರೀಯರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ತಮ್ಮ ಜೀವಿತವನ್ನ ದಾರಿ ಎರೆದು ದೇಹದ ಜೀವನದ ಸುಖಭೋಗಗಳನ್ನ ತೊರೆದು ನಿಮ್ಮ ಸೇವೆಯನ್ನು ಮಾಡಲು ತಮ್ಮನ್ನೇ ಸಮರ್ಪಿಸಿಕೊಳ್ಳುವಂತ ಎಲ್ಲ ಕನ್ಯಾಸ್ತ್ರೀಯರನ್ನ ನಿಮಗೆ ಸಮರ್ಪಿಸುತ್ತೇವೆ ರಾಜ. ನಿಮಗಾಗಿ ದಾಹಗೊಂಡು ಓಡಿ ಬಂದ ಲಕ್ಷಾಂತರ ಕನ್ಯಾಸ್ತ್ರೀಯರು, ಕೋಟ್ಯಾಂತರ ಕನ್ಯಾಸ್ತ್ರೀಯರು ಈ ಲೋಕದಲ್ಲಿ ಇದ್ದಾರೆ ರಾಜ. ಹಲವು ವಿಧವಾದ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ರಾಜ. ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮರ ಹಿಂಬಾಲಕರುಗಳಾಗಿ
ಇವರು ಕರೆ ಹೊಂದಿದ್ದಾರೆ ರಾಜ. ಎಲ್ಲ ಕನ್ಯಾಸ್ತ್ರೀಯರ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಕಳುಹಿಸಿರಿ. ಇಸುವೇ, ಒಂದೊಂದು ಕನ್ಯಾಸ್ತ್ರೀಯರು ಒಂದಾನೊಂದು ಕಾಲಗಳಲ್ಲಿ ಹಗಲು ರಾತ್ರಿ ಸೇವೆ ಮಾಡುತ್ತಾ, ಮನೆಗಳನ್ನು ಸಂಧಿಸುತ್ತಾ, ರೋಗಿಗಳನ್ನು ಶುಶ್ರೂಷೆ ಮಾಡುತ್ತಾ, ತಾವು ರೋಗಿಗಳಾದರೂ ಸಹ, ತಾವು ಮರಣಾವಸ್ಥೆಯಲ್ಲಿದ್ದರೂ ಸಹ, ನಡೆಯಲಾಗದಿದ್ದರೂ ಸಹ, ಮನೆ ಮನೆಗಳಿಗೆ, ಬೀದಿ ಬೀದಿಗಳಿಗೆ, ಹಳ್ಳಿ ಗ್ರಾಮಗಳಿಗೆ ತೆರಳಿ ನಿಮ್ಮ ಸಾಮ್ರಾಜ್ಯವನ್ನು ಸಾರುತ್ತಿದ್ದಂತಹ ಆ ಅನುಗ್ರಹ ಭರಿತವಾದ ಪವಿತ್ರಾತ್ಮ ವರ್ಷದ ದಿನಗಳಿಗಾಗಿ ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ದೇವ. ಎಷ್ಟೋ ಕನ್ಯಾಸ್ತ್ರೀಯರು ಸ್ವಾಮಿ ಸಂತರುಗಳ ಜೀವಿತವನ್ನ ನಡೆಸಿದ್ದಾರೆ ರಾಜ. ಎಷ್ಟೋ ಜನ ಕನ್ಯಾಸ್ತ್ರೀಯರು ತಮಗಿರುವುದೆಲ್ಲವನ್ನ ದಾನ ಮಾಡಿದ್ದಾರೆ ರಾಜ. ಮದುವಣಿಗನಾದ ನಿನ್ನನ್ನು ಮದುವಣಗಿತ್ತಿಯಾಗಿ ಹಿಂಬಾಲಿಸಿ ಬಂದ ಕನ್ಯಾಸ್ತ್ರೀಯರಿದ್ದಾರೆ ರಾಜ, ಇಂದಿಗೂ ಇದ್ದಾರೆ ರಾಜ. ಅಂತಹ ಎಲ್ಲ ಕನ್ಯಾಸ್ತ್ರೀಯನ್ನ ಬಲಪಡಿಸಿ, ದೃಢಪಡಿಸಿ, ನಿಜವಾದ ಸೇವೆಯನ್ನು ಮಾಡುವ ಮನಸ್ಸನ್ನು ಕೊಡಿರಿ ರಾಜ. ಆದರೆ ಈ ದಿನಗಳಲ್ಲಿ ನೋಡುವಾಗ ಕನ್ಯಾಸ್ತ್ರೀಯರ ಜೀವನ ನಗೆಪಾಟಿಕೆಯ ಜೀವನವಾಗಿದೆ, ಲೋಕದ ಆಕರ್ಷಣೆಯ ಜೀವನವಾಗಿದೆ, ಪ್ರಾರ್ಥನಾ ಜೀವನವು ಕುಸಿದು ಹೋಗಿದೆ, ಸೇವಾ ಮನೋಭಾವನೆ ಜೀವಿತವು ಕುಸಿದು ಹೋಗಿದೆ. ಯಾವ ಕುಟುಂಬಗಳನ್ನ, ಹಳ್ಳಿ ಗ್ರಾಮಗಳನ್ನ ನೊಂದವರನ್ನ, ರೋಗಿಗಳನ್ನ ಸಂಧಿಸುತ್ತಿಲ್ಲ. ಸ್ವಾರ್ಥಿಗಳಾಗಿ ಸ್ವಾಮಿ ಅನೇಕ ಕನ್ಯಾಸ್ತ್ರೀಯರು ಬದಲಾವಣೆಯಾಗಿದ್ದಾರೆ ರಾಜ. ಹಣಕ್ಕಾಗಿ ಮಾತ್ರವೇ ಇಂದು ಕನ್ಯಾಸ್ತ್ರೀ ಸಭೆಗಳು ತಲೆ ಎತ್ತಿದೆ ರಾಜ. ವಿದ್ಯಾಭ್ಯಾಸ ಎಂಬ ಒಂದು ಕಾರಣದಿಂದ ತಲೆ ಎತ್ತುತ್ತಾ ಇದೆ ರಾಜ. ಮನೆಗಳನ್ನು ಕಟ್ಟಡಗಳನ್ನು ಕಟ್ಟಿಕೊಳ್ಳುತ್ತಾ, ಶಾಲೆಗಳನ್ನು ಕಟ್ಟಿಕೊಳ್ಳುತ್ತಾ, ಆಸ್ಪತ್ರೆಗಳನ್ನು ಕಟ್ಟಿಕೊಳ್ಳುತ್ತಾ, ಸೇವೆ ಎಂಬುದಾಗಿ ಕೇವಲ ಹಣಕ್ಕಾಗಿ ಹೋರಾಟ ಮಾಡುವಂತಹ ಕನ್ಯಾಸ್ತ್ರೀಯರಾಗಿದ್ದಾರೆ ರಾಜ. ಪ್ರಾರ್ಥಿಸಲು ಅವರಿಂದ ಆಗುತ್ತಾ ಇಲ್ಲ, ಪ್ರಾರ್ಥಿಸುವ ಸಮಯವೂ ಇಲ್ಲ ರಾಜ. ಕೇವಲ ವ್ಯವಹಾರಿಕವಾದ ಜೀವನವಾಗಿ ಹೋಗಿದೆ ರಾಜ. ಶಾಲೆ, ಆಸ್ಪತ್ರೆ ಎಂಬುದಾಗಿ ಕೇವಲ ಆ ಒಳ್ಳೆಯ ವರದಾನಗಳನ್ನ ಪಡೆಯಬೇಕಾದಂತವರು ಪ್ರಾಪಂಚಿಕವಾದ ಸುಖಭೋಗಗಳ, ಹಣ ಆಸ್ತಿಯ ಚಿಂತನೆಗಳಲ್ಲಿ ಮುಳುಗಿ ಹೋಗಿದ್ದಾರೆ ರಾಜ. ದಾರಿದ್ರ್ಯರ ಮೇಲೆ ಕರುಣೆ ಇಲ್ಲ, ಪ್ರೀತಿ ಇಲ್ಲ, ದಯೆ ಇಲ್ಲ, ಸಂದರ್ಶನ ಅಲ್ಲ, ಶ್ರೀಮಂತರನ್ನು ಮಾತ್ರ ಹುಡುಕಿ ಹೋಗುತ್ತಾರೆ ರಾಜ. ಇಂತಹ ಕನ್ಯಾಸ್ತ್ರೀಯರೆಲ್ಲರೂ ನಿಮಗೆ ಸಮರ್ಪಿಸುತ್ತೇವೆ ರಾಜ. ಮಕ್ಕಳ ಮೇಲೆಯೂ ಕರುಣೆ ತೋರದಂತಹ ಸಂಸ್ಥೆಗಳಾಗಿ ಹೋಗಿದೆ ರಾಜ. ಒಂದಾನೊಂದು ಕಾಲದಲ್ಲಿ ವೈದ್ಯಕೀಯವು ದಾರಿದ್ರ್ಯರಿಗಾಗಿ ಎಂದು ಹೇಳುತ್ತಾ ಇತ್ತು ಸ್ವಾಮಿ ದೇವ. ನಿಜವಾದ ಸೇವೆ ನಿಮ್ಮ ಪ್ರೀತಿಯನ್ನು ತೋರ್ಪಡಿಸಿದ್ದಾಗಿತ್ತು ರಾಜ. ನಿಜವಾದ ಸೇವೆ ಪರಿವರ್ತನೆಗೆ ಪ್ರತಿಯೊಬ್ಬರನ್ನು ಕರೆತರುವಂತದ್ದಾಗಿತ್ತು ರಾಜ. ಇಂದು ಪರಿವರ್ತನೆ ಇಲ್ಲ ರಾಜ. ಅವರ ವೇಷಭೂಷಣಗಳು ಬದಲಾಯಿತು ರಾಜ. ಅವರ ಅಲಂಕಾರಗಳು ಬದಲಾವಣೆ ಆಯಿತು ರಾಜ. ಸ್ವಾಮಿ, ಇನ್ನೆಷ್ಟೋ ಜನ ಕನ್ಯಾಸ್ತ್ರೀಯರಿದ್ದಾರೆ ರಾಜ. ಇಂದಿಗೂ ರಸ್ತೆಯಲ್ಲಿ ಬಿದ್ದವರನ್ನ ಒತ್ತುಕೊಳ್ಳುತ್ತ, ಅವರ ಮಲಮೂತ್ರವನ್ನು ತೆಗೆಯುತ್ತ, ಅವರಿಗೆ ತುತ್ತು ಕೊಡುತ್ತ, ಆ ನಿಜವಾದ ಸೇವಾ ಮನೋಭಾವನೆಯಲ್ಲಿ ತಮ್ಮ ಎಲ್ಲವನ್ನ ಬರಿದು ಮಾಡಿಕೊಳ್ಳುತ್ತ, ಹಗಲು ರಾತ್ರಿ ನಿಮ್ಮ ಮುಂದೆ ಕುಳಿತುಕೊಳ್ಳುತ್ತ, ಯೇಸುವೇ ಎಂದು ಪ್ರಾರ್ಥಿಸುತ್ತ, ನಿಮ್ಮೊಡನೆ ಮಾತನಾಡುತ್ತ, ತಮ್ಮ ಸೇವೆಯಲ್ಲಿ ನಿಮ್ಮನ್ನು ತೋರಿಸುತ್ತ, ಅವರು ನಿಮ್ಮನ್ನೇ ಕಾಣುತ್ತಾ ಜೀವಿಸುತ್ತಾ ಇದ್ದಾರೆ ರಾಜ. ಹೀಗೆ ಈ ಬಗೆಯ ಕನ್ಯಾಸ್ತ್ರೀ ವರ್ಗದವರ ಮೇಲೆ ಕರುಣೆ ತೋರಿ ಎಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಇಡೀ ವಿಶ್ವದ ಎಲ್ಲ ಕನ್ಯಾಸ್ತ್ರೀಯರು ಮನಃಪರಿವರ್ತನೆ ಹೊಂದಿ, ಈ ಹಣ ಎಂಬುದು ಅಥವಾ ಸೇವೆ ಎಂದು ವಿದ್ಯಾಸಂಸ್ಥೆಯನ್ನ, ಸೇವೆ ಎಂದು ಆಸ್ಪತ್ರೆಯನ್ನ ಗಳಿಸಿ ಹಣ ಮಾಡುತ್ತಿರುವಂತಹ ಎಲ್ಲ ಕನ್ಯಾಸ್ತ್ರೀಯರ ಮೇಲೆ ಕರುಣೆ ತೋರಿರಿ ರಾಜ. ಹಾಗೂ ಈ ಸೇವೆಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡು ಬಂದಂತಹ ಎಷ್ಟೋ ಜನ ಕನ್ಯಾಸ್ತ್ರೀಯರು ಹಿಂಸೆಗೆ, ಬಾಧೆಗೆ, ನೋವಿಗೆ ಒಳಗಾಗಿದ್ದಾರೆ ರಾಜ. ಅಯ್ಯೋ, ನನಗೆ ಏನೂ ಮಾಡಲು ಸಾಧ್ಯವಾಗುತ್ತಾ ಇಲ್ಲ ಎಂಬ ಚಿಂತನೆಗೆ ಒಳಗಾಗಿದ್ದಾರೆ ರಾಜ.
ಎಲ್ಲ ಕನ್ಯಾಸ್ತ್ರೀಯರ ಮೇಲೆ ಕರುಣೆ ತೋರಿ, ದಯ ತೋರಿ ಎಂದು. ಪಿತ ಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಅಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಭುವೆ, ಇವತ್ತಿನ ಹೊಸ ದಿವಸವನ್ನು ನೀಡಿದ್ದಕ್ಕಾಗಿ ನಿಮಗೆ ಕೋಟಿ ಅನುಕೋಟಿ ಸ್ತೋತ್ರ. ಯೇಸುವೆ ಕರುಣಾನುಕರ್ತರೆ, ಈ ಸುಂದರವಾದ ಸುಪ್ರಭಾತದ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಭಾಗಿಯಾಗುವ ಭಾಗ್ಯವನ್ನು ಸೌಭಾಗ್ಯವನ್ನು ನೀಡಿದ್ದಕ್ಕಾಗಿ ನಿಮಗೆ ಕೋಟಿ ಅನುಕೋಟಿ ಸ್ತೋತ್ರ. ಪ್ರಭುವೆ, ರಾತ್ರಿಯಲ್ಲಿ ಸುಖಕರ ನಿದ್ರೆಯನ್ನು ನೀಡಿ ಈ ಬೆಳಗಿನ ಜಾವದಲ್ಲಿ ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿಯೇ ಸೃಷ್ಟಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಇಸ್ರಾಯೇಲಿನ ಸ್ತುತಿಗಳ ಸಿಂಹಾಸನದಲ್ಲಿ ಕುಳಿತಿರುವವರೇ ಸ್ತೋತ್ರ. ಅಭಿಷಿಕ್ತ ಲೋಕೋದ್ಧಾರಕರಾದ ನನ್ನ ಯೇಸುವೆ ಸ್ತೋತ್ರ. ಯೂದಾಕುಲದ ಸಿಂಹದ ಮರಿಯಾದ ಪ್ರಭು ಯೇಸುವೆ ಸ್ತೋತ್ರ. ಸದಮಲ ಸ್ವಾಮಿಯೇ ಸ್ತೋತ್ರ. ದೇವಾದಿ ದೇವನೇ ಸ್ತೋತ್ರ. ರಾಜಾದಿ ರಾಜರೇ ಸ್ತೋತ್ರ. ಕರ್ತಾದಿಕರ್ತರೇ ಸ್ತೋತ್ರ. ಯಪರಗಳ ಒಡೆಯನೇ ಸ್ತೋತ್ರ. ಪ್ರಭುವೇ, ಅನುದಿನದ ಕೆಲಸವನ್ನು ನೀಡಿ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ಯೇಸುವೆ ಒಳ್ಳೆಯ ಕುಟುಂಬವನ್ನು ಕೊಟ್ಟದಕ್ಕಾಗಿ ಕೋಟಿ ಅನುಕೋಟಿ ಸ್ತೋತ್ರ. ಯೇಸುವೆ ಯೇಸುವೆ, ನಾನು ಹೋಗುವಾಗ ಬರುವಾಗ ಕಾವಲು ದೂತರು, ಸಂರಕ್ಷಣಾ ದೂತರು ಕಾದು ಕಾಪಾಡಿ ಸಂರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ಕರುಣಾನುಕರ್ತರೆ, ಪವಿತ್ರ ಕಥೋಳಿಕ ಧರ್ಮಸಭೆಯಲ್ಲಿ ನನ್ನನ್ನು ಒಂದುಗೂಡಿಸಿ ಪವಿತ್ರ ಸಂಸ್ಕಾರಗಳನ್ನು ಕೊಟ್ಟ ಈ ಪವಿತ್ರ ಧರ್ಮಸಭೆಗಾಗಿ ಯೇಸುವೆ ನಿಮಗೆ ಕೋಟಿ ಅನುಕೋಟಿ ಸ್ತೋತ್ರ. ಯೇಸುವೆ ಪ್ರಭುವೆ, ಪರಿಶುದ್ಧ ತಾಯಿಯನ್ನು ನಮ್ಮೆಲ್ಲರ ತಾಯಿಯನ್ನಾಗಿ ನೀಡಿ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಅಗ್ನಿಯ ನಾಳವಾದ ಪವಿತ್ರ ಆತ್ಮರು ನಮ್ಮನ್ನೆಲ್ಲ ಅಭಿಷೇಕ ಮಾಡಿ ಪವಿತ್ರ ಆತ್ಮರ ಕೃಪಾದಾನ ವರದಾನಗಳಿಂದ ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ಪ್ರಭುವೆ, ನನ್ನ ಬಾಳಿನಲ್ಲಿ ಮಾಡಿದ ಪ್ರತಿಯೊಂದು ಮಹತ್ಕಾರ್ಯಗಳಿಗಾಗಿಯೂ ಸ್ತೋತ್ರ. ಯೇಸುವೆ ಕರುಣಾನುಕರ್ತರಿಂದ ಸುಪ್ರಭಾತದ ಸಮಯದಲ್ಲಿ ನಾವು ಎಲ್ಲಾ ಕನ್ಯಾಸ್ತ್ರೀಯರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಕರುಣಾನುಕರ್ತರೆ, ಅವರ ಏಕಾಂಗಿತನ, ಅವರ ಸೇವೆ, ಅವರು ಮಾಡುವ ಪ್ರತಿಯೊಂದು ಸೇವಾ ಕಾರ್ಯಗಳು, ನೀವೇ ಅವರ ಜೊತೆಯಲ್ಲಿ ಅವರನ್ನು ಬಲಪಡಿಸಿರಿ. ಈ ಲೋಕದ ಯಾವುದೇ ಶೋಧನೆಗೆ ಅವರು ಒಳಗಾಗದಂತೆ ನಿಮ್ಮ ಪ್ರೀತಿಯಲ್ಲಿ ಮುನ್ನಡೆಸಲು ಕೃಪಾದಾನ ವರದಾನವನ್ನು, ಪವಿತ್ರಾತ್ಮನ ಜ್ಞಾನವನ್ನು, ವಿವೇಕನ ಬುದ್ಧಿಯನ್ನು ಅವರಿಗೆ ನೀಡಿರಿ. ಸ್ವಾಮಿ ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ನಮ್ಮ ಕುಟುಂಬಗಳ ರಾಣಿಯೇ, ನಮ್ಮೆಲ್ಲರ ಬಲಹೀನತೆಯ ಸಮಯದಲ್ಲಿ ನಮಗೆಲ್ಲರಿಗೂ ಬಲವನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಬೇಡಿ ಕರುಣಿಸಬೇಕೆಂದು ಪಿತಾಸುತ ಮತ್ತು ಪವಿತ್ರ ಆತ್ಮರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳೊಡೆಯನೇ. ಆಮೇನ್, ಆಮೇನ್, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣವೇ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ನನ್ನ ಬದುಕಿನ ಹಗಲಲ್ಲಿ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಕತ್ತಲಾಗದು ನೀ ಬದುಕು ನೀನಿದ್ದಲ್ಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನೀನಿರದ ಮನೆಯೇ ನಾನ್ಯಾರು, ಈ ಮನೆಯ ಹಂಗೆ ತಗೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು. ನೀನಿರದ ಮನೆಯಲ್ಲಿ ನಾನ್ಯಾರು, ಈ ಮನೆಯ ಹಂಗೆ ತಗೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚಲವೇ ತಗೋ. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚಲವೇ ತಗೋ.
ಸಾಕಾರ ನಾನು ಸಾಕಾರ ನೀನು ನನ್ನಲ್ಲಿ ನೀನಾಗಿರೋ ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ ಅಂತರಂಗವ ನೀ ತುಂಬದೆ ಹೊರಗೆಲ್ಲ ಬರಿ ಶೂನ್ಯವು ತುಂಬಿದ ಕಣ್ಣಲ್ಲಿ ನೀ ಕಾಣದೆ ಮಾತಿಲ್ಲ ಅನ್ವರ್ಥವು ಅಂತರಂಗವ ನೀ ತುಂಬದೆ ಹೊರಗೆಲ್ಲ ಬರಿ ಶೂನ್ಯವು ತುಂಬಿದ ಕಣ್ಣಲ್ಲಿ ನೀ ಕಾಣದೆ ಮಾತೆಲ್ಲ ಅನ್ವರ್ಥವೋ ಕಣ್ಣಲ್ಲಿ ಮಾತಲ್ಲಿ ನೀ ತುಂಬಿರೋ ಮನದಲ್ಲಿ ದೃಢವಾಗಿರೋ ಕಣ್ಣಲ್ಲಿ ಮಾತಲ್ಲಿ ನೀ ತುಂಬಿರೋ ಮನದಲ್ಲಿ ದೃಢವಾಗಿರೋ ಸಾಧನ ನಾನು ಸಾಧಕ ನೀನು ಬಂಧನ ಬಲವಾಗಿಸು ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ ನನ್ನ ಬದುಕಿನ ಹಗಲಲ್ಲಿ ಬಾ ದೇವ ಈ ಹಗಲಲ್ಲೂ ಏಕಾಂತವೇ ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ ಇಲ್ಲಿ ಬೆಳಕಿ ನೀನಿಲ್ಲದೆ ಪ್ರಭುವನ್ನ ಆರಾಧಿಸೋಣ, ಪ್ರಭುವನ್ನು ಸ್ತುತಿಸೋಣ. ಜೀವಂತ ನಿಜ ದೇವರಾಗಿರೋ ಸರ್ವೇಶ್ವರ ಸ್ವಾಮಿಯ ಮುಂದೆ ನಾವಿದ್ದೇವೆ. ಆರಾಧಿಸೋಣ ಪೂರ್ಣ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ, ಶಕ್ತಿಯಿಂದ. ಹಾಲೆಲೂಯಾ, 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 ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇಸುವೇ ನಾನು ನಿನ್ನನ್ನು ಆರಾಧಿಸುತ್ತೇನೆ, ಇಸುವೇ ನಾನು ನಿನ್ನನ್ನು ಸ್ತುತಿಸುತ್ತೇನೆ, ಇಸುವೇ ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ, ಇಸುವೇ ನಾನು ನಿಮ್ಮನ್ನು ಘನ ಪಡಿಸುತ್ತೇನೆ. ಹಾಲೆಲೂಯಾ, 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 ಓ ಹಾಲೆಲೂಯಾ, 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 ಓ ಹಾಲೆಲೂಯಾ, 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 ಓ ಹಾಲ 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 ಹಾಲ, ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಯೇಸುವೇ ಸ್ತೋತ್ರ, ಓ ಯೇಸುವೇ ವಂದನೆ, ಓ ಯೇಸುವೇ ಆರಾಧನೆ, ಓ ಯೇಸುವೇ ಮಹಿಮೆ, ಓ ಯೇಸುವೇ ಕೃತಜ್ಞತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓರ ಬಿರೆ 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 ಬಿ ಓರ ಬಿರೆ 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 ಬಿ ಓರ ಬಿರೆ 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 ಬಿ ಓ ಯೇಸುವೇ, 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 ಓ ಯೇಸುವೇ, 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 ಯೇಸುವೇ. ಅಪ್ಪಾ ತಂದೆಯೇ ಪವಿತ್ರ ಆತ್ಮರೇ, ಓ ಅಪ್ಪಾ ತಂದೆಯೇ ಪವಿತ್ರ ಆತ್ಮರೇ, ಆರಾಧನೆ, ಆರಾಧನೆ ನಿಮಗೆ, ಸ್ತುತಿ ಸ್ತೋತ್ರ ಮಹಿಮೆ ವಂದನೆ ನಿಮಗೆ. ಅಪ್ಪಾ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ, ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ರಾಜ. ಅಪ್ಪ ತಂದೆಯೇ ಯೇಸುವೇ, 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 ನಿಮ್ಮ ನಾಮವು ಪೂಜಿತವಾದದ್ದು ಸ್ವಾಮಿ. ಯೇಸುವೇ ನಿಮಗೆ ಆರಾಧನೆ, ಯೇಸುವೇ
ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆಯಸ್ವ. ಪವಿತ್ರಾತ್ಮರೆ ನಿಮಗೆ ಆರಾಧನೆ ಪವಿತ್ರಾತ್ಮರೆ, ನಿಮಗೆ ಸ್ತುತಿ ಸ್ತೋತ್ರ ಪವಿತ್ರಾತ್ಮರೆ. ಓ ಯೇಸುವೇ ಯೇಸುವೇ ನಿಮಗೆ ಸ್ತೋತ್ರ. ಓ ಯೇಸುವೇ ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ಓ ಯೇಸುವೇ ನಿಮಗೆ ಮಹಿಮೆ. ಓ ಯೇಸುವೇ ಯೇಸುವೇ ನಿಮಗೆ ಸ್ತೋತ್ರ. ಓ ಯೇಸುವೇ ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ಯೇಸುವೇ ನಿಮಗೆ ಆರಾಧನೆ. ಓ ಕರುಣಾಳು ಕರ್ತರೇ ನಿಮಗೆ ಆರಾಧನೆ. ಓ ಪ್ರಭುವಾದ ದೇವರೇ ನಿಮಗೆ ಆರಾಧನೆ. ನೀತಿವಂತರಾದ ದೇವರೇ ನಿಮಗೆ ಆರಾಧನೆ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಯೇಸುವೇ ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಜೀವದಾತರಾದ ಒಡೆಯರೇ ಸ್ತೋತ್ರ. ಕರುಣಾಳು ಕರ್ತರೇ ಸ್ತೋತ್ರ. ಪ್ರಭುವಾದ ದೇವರೇ ಸ್ತೋತ್ರ. ಪವಿತ್ರಾತ್ಮರಾದ ದೇವರೇ ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ 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 ಯೇಸುವೇ. ಓ ಯೇಸುವೇ 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 ಯೇಸುವೇ. ಓ ಯೇಸುವೇ 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 ಯೇಸುವೇ. ಯೇಸುವೇ ಕರುಣೆಯ ಕರ್ತರೇ ಸ್ತೋತ್ರ. ನಮ್ಮನ್ನು ಕಾದು ಸಂರಕ್ಷಿಸುವವರೇ ಸ್ತೋತ್ರ. ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವವರೊಡನೆ ಯುದ್ಧ ಮಾಡುವವರೇ ಸ್ತೋತ್ರ. ಯೇಸುವೇ ನಮ್ಮನ್ನು ಸದಾ ಕಾಯುವವರೇ ಸ್ತೋತ್ರ. ಅನಚಿಂತಾ ಭಾರಗಳನ್ನೆಲ್ಲ ಎಗಲೇರಿಸಿಕೊಂಡಿರುವವರೇ ಸ್ತೋತ್ರ. ಅಪಾನನ ಬಲಹೀನತೆಗಳನ್ನು ವಹಿಸಿಕೊಂಡವರೇ ಸ್ತೋತ್ರ. ಯೇಸುವೇ ಯೇಸುವೇ ಹಾಲೆಲೂಯಾ ಹಾಲೆಲೂಯಾ. 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 ಯೇಸುವೇ ಅಪ್ಪಾ ತಂದೆಯೇ ಪವಿತ್ರಾತ್ಮರೇ ಹಾಲೆಲೂಯಾ ಹಾಲೆಲೂಯಾ. ಅಪ್ಪಾ ಅಲ್ಲೆಲೂಯಾ ಅಲ್ಲೆಲೂಯಾ. ಅಪ್ಪಾ ಅಲ್ಲೆಲೂಯಾ ಅಲ್ಲೆಲೂಯಾ. ಅಪ್ಪಾ ಅಲ್ಲೆಲೂಯಾ ಅಲ್ಲೆಲೂಯಾ. ಯೇಸುವೇ ಅಲ್ಲೆಲೂಯಾ ಅಲ್ಲೆಲೂಯಾ. ಸ್ತೋತ್ರ 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 ಯೇಸುವೇ. ವಂದನೆಗಳು ವಂದನೆಗಳು ಯೇಸುವೇ. ಕೋಟ್ಯಾನುಕೋಟಿ ಸ್ತೋತ್ರಗಳು ವಂದನೆಗಳು ಯೇಸುವೇ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಗೆ ಒಂದಾಗೋಣ.
ಏಸುವೆ ಸ್ತೋತ್ರ, ಏಸುವೆ ವಂದನೆ, ಏಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಅನುಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ಬೆಳಗಿನ ಸಮಯದಲ್ಲಿ ನಮ್ಮನ್ನು ತಟ್ಟಿ ಎಬ್ಬಿಸಿದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ. ವಿಶೇಷವಾಗಿ ಇಂದು ಸ್ವಾಮಿ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಕನ್ಯಾಸ್ತ್ರೀಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರು ರಥದಲ್ಲಿ ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸುತ್ತೇನೆ ದೇವ. ಪವಿತ್ರಾತ್ಮರ ಅಭಿಷೇಕವು ಎಲ್ಲ ಕನ್ಯಾಸ್ತ್ರೀಗಳ ಮೇಲೆ ಈ ಬೆಳಗಿನ ಸಮಯದಲ್ಲಿ ಈ ಮಳೆಯ ಸಿಗಿದು ಬರಲಿ ಸ್ವಾಮಿ. ಅಪ್ಪ ಏಸುವೆ, ಕನ್ಯಾಸ್ತ್ರೀಯರು ಸ್ವಾಮಿ, ನಮ್ಮಂತೆ ಕುಟುಂಬದಲ್ಲಿ ಆಯ್ಕೆಯಾದ ಮಕ್ಕಳು ದೇವ, ಅವರಿಗೆ ಬಂದಂತಹ ಎಲ್ಲ ನಿಂದೆ ಅವಮಾನಗಳನ್ನು ಜಯಿಸಿ ಬಾಳುವಂತ ಶಕ್ತಿಯನ್ನು ಅನುಗ್ರಹಿಸಿ ಸ್ವಾಮಿ. ಅಪ್ಪ ಏಸುವೆ, ನಿನಗಾಗಿ ಸೇವೆ ಮಾಡಲು ನಿನ್ನ ವಾಕ್ಯಕ್ಕಾಗಿ ಆ ಮಕ್ಕಳು ಸವಕಪಟ್ಟು ಸ್ವಾಮಿ ಸಾಕ್ಷ್ಯ ಮಕ್ಕಳಾಗಿ ಜೀವಿಸುವಂತೆ ಆ ಮಕ್ಕಳನ್ನು ಮಾರ್ಪಡಿಸಿ ರಾಜ್ಯ. ಅಪ್ಪ ಏಸುವೆ, ಅನೇಕ ಕನ್ಯಾಸ್ತ್ರೀಗಳು ಹಳ್ಳಿಗಳಿಗೆ ಆಸ್ಪತ್ರೆಗಳಲ್ಲಿ ಅನೇಕ ರೀತಿಯಲ್ಲಿ ಸೇವೆಗಳನ್ನು ಮಾಡುತ್ತಿರುವಂತಹ ಆ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಶಾಂತಿ ಸಮಾಧಾನ ಅನುಗ್ರಹಿಸಿ ಸ್ವಾಮಿ. ಆ ಮಕ್ಕಳ ದೇಹ ಶರೀರ ಜೀವ ಆತ್ಮವನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಸಮರ್ಪಿಸಿಕೊಡುತ್ತೇನೆ ರಾಜ್ಯ. ಅಪ್ಪ ಏಸುವೆ, ಅವರಿಗೆ ಬರುವಂತಹ ಎಲ್ಲ ರೋಗ ರುಜಿನಗಳಿಂದ ವಿಜಯವನ್ನು ನೀಡು ಸ್ವಾಮಿ. ಸ್ವಾಮಿ ಏಸುವೆ, ಆ ಮಕ್ಕಳಿಗೆ ಬರುವಂತಹ ಒಂದು ವರವಾದ ಸ್ವಾಮಿ ಕ್ಷಣಗಳಿಂದ ಕರಳಿ ಒಪ್ಪಿಸಿಕೊಡ್ತೇನೆ ರಾಜ್ಯ. ಎಲ್ಲವನ್ನು ಮರೆತು ಜೀವಿಸುವಂತ ಕೃಪೆಯನ್ನು ಅನುಗ್ರಹಿಸಿ ಸ್ವಾಮಿ. ಎಷ್ಟೋ ಕನ್ಯಾಸ್ತ್ರೀ ಮಕ್ಕಳು ಸ್ವಾಮಿ ಇಂದು ಎಲ್ಲ ಗುರುಮಠದಲ್ಲಿ ಸ್ವಾಮಿ ನಿನ್ನ ಸೇವೆಗಾಗಿ ಹೋಗಿರುವ ಮಕ್ಕಳು ಸ್ವಾಮಿ ಹಿಂತಿರುಗಿ ಮನೆಗೆ ಬಾರದಂತೆ ಒಳ್ಳೆಯ ರೀತಿಯಲ್ಲಿ ಸ್ವಾಮಿ ಕನ್ಯಾಸ್ತ್ರೀ ಪಟವನ್ನು ತೆಗೆದುಕೊಂಡು ತಾಯಿ ಧರ್ಮಸಭೆಯಲ್ಲಿ ಅನೇಕ ಮಕ್ಕಳಿಗೆ ಸೇವೆಯನ್ನು ಮಾಡುತ್ತಾ ಅಪ್ಪ ಆ ಮಕ್ಕಳನ್ನು ಎದುರಾಳವಾಗಿ ಆಶೀರ್ವದಿಸಿ ಅನುಗ್ರಹಿಸಿ ಸ್ವಾಮಿ. ಅವರಿರುವಂತಹ ಎಲ್ಲ ಬಲಹೀನತೆಗಳನ್ನು ಸ್ವಾಮಿ ನಿನ್ನ ಕರಳು ಎತ್ತಿಸಿಕೊಡ್ತೇನೆ ರಾಜ್ಯ. ಸ್ವಾಮಿ ಶ್ರೀ ಆ ಮಕ್ಕಳು, ಅವರ ಕುಟುಂಬಗಳು, ಅವರೆಲ್ಲ ಬಂಧು ಮಿತ್ರರನ್ನು ಎದುರಾಳವಾಗಿ ಆಶೀರ್ವದಿಸಿ ಸ್ವಾಮಿ. ಅವರ ಹೆತ್ತವರಿಗೆ ಸ್ವಾಮಿ ಒಳ್ಳೆಯ ಆರೋಗ್ಯ ಭಾಗ್ಯ ಶಾಂತಿ ಸಮಾಧಾನ ಅನುಗ್ರಹಿಸಿ ದೇವ. ಸ್ವಾಮಿ ಶ್ರೀ, ಅನೇಕ ಕನ್ಯಾಸ್ತ್ರೀಗಳಿದ್ದಾರೆ ಸ್ವಾಮಿ, ಹಣಕ್ಕಾಗಿ ದುಡಿಯುವಂತಹ ಕನ್ಯಾಸ್ತ್ರೀಗಳನ್ನ ಕರಳು ಎತ್ತಿಸಿಕೊಡ್ತೇನೆ ರಾಜ್ಯ. ಕಣ್ಣಿನ ವ್ಯಾಮೋಹ, ಹಣದ ವ್ಯಾಮೋಹಗಳಿಂದ ಆ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸಿ ಸ್ವಾಮಿ. ನಿನಗೆ ಸಾಕ್ಷಿ ಜೀವನ ನಡೆಸುವಂತೆ ಮಾರ್ಪಡಿಸಿ ಸ್ವಾಮಿ. ಯುಗದ ಸಮಸ್ಯೆವರೆಗೂ ಸ್ವಾಮಿ ಅವರು ನಿನ್ನ ಸೇವೆಯನ್ನು ಮಾಡುವಂತ ಮಕ್ಕಳಾಗಿ ಮಾರ್ಪಡಿಸು. ಅಪಾಯಿಸಿ ಆ ಮಕ್ಕಳಿಗೆ ಅನೇಕ ರೀತಿಯಲ್ಲಿ ಹಿಂಸೆಗಳು, ಬಾಧೆಗಳು, ನೋವುಗಳು ಸ್ವಾಮಿ ಯಾರಲ್ಲೂ ಸಹ ಹೇಳಿಕೊಳ್ಳಲಾಗದಂತಹ ಆ ಏಕಾಂಗಿತನದ ಬದುಕನ್ನು ಸ್ವಾಮಿ ಬದಲಾಯಿಸು ದೇವ. ಆ ಮಕ್ಕಳು ಎಲ್ಲರೂ ರಕ್ಷಣೆ ಹೊಂದಿಕೊಳ್ಳುವಂತೆ ಮಾರ್ಪಡಿಸು. ನಮ್ಮ ಕುಟುಂಬದಲ್ಲಿ ಕನ್ಯಾಸ್ತ್ರೀಗಳನ್ನು ಇರುವ ಪ್ರಾರ್ಥನಾ ತಂಡದಲ್ಲಿ ಇರುವಂತಹ ಕುಟುಂಬದ ಎಲ್ಲ ಕನ್ಯಾಸ್ತ್ರೀಗಳನ್ನ ಎತ್ತಿಕೊಡ್ತೇನೆ ದೇವ. ಸ್ವಾಮಿ, ನಮ್ಮ ಮಕ್ಕಳು ಓದಬೇಕು, ಒಳ್ಳೆ ಒಳ್ಳೆ ಕೆಲಸಕ್ಕೆ ಸೇರಬೇಕು ಎನ್ನುವುದಕ್ಕಿಂತ ಮುಂಚೆ ತಾಯಿ ಧರ್ಮಸಭೆಗೆ ಒಂದು ಕನ್ಯಾಸ್ತ್ರೀಗಳಿಗಾಗಿ ನಾವು ಆ ಮಕ್ಕಳನ್ನು ಈಗ ಸಮರ್ಪಿಸಿಕೊಳ್ಳುವಂತಹ ಮಕ್ಕಳಾಗಿ ಮಾರ್ಪಡಿಸಿ ಸ್ವಾಮಿ. ಆತ್ಮರ ಅಭಿಷೇಕದಿಂದ ಎಲ್ಲ ಕನ್ಯಾಸ್ತ್ರೀಗಳಿಂದ ರಕ್ಷಣೆ ಹೊಂದಿಕೊಂಡು ಆ ಮಕ್ಕಳು ಮಾಡುವಂತ ಎಲ್ಲ ಮನೋಭಾವಗಳು ನಿನ್ನ ಸೇವೆಯಾಗಿ ಮಾರ್ಪಡಿಸಲಿ. ಅಮ್ಮ ಪರಿಶುದ್ಧ ದೀನರ ಮಾತೆಯೇ, ಕನ್ಯಾಮರೆ ಮನವರೇ, ಇವೋ ಎಲ್ಲ ಕನ್ಯಾಸ್ತ್ರೀಗಳಿಗೆ ಬೇಕಾದಂತಹ ಧೈರ್ಯ, ಸ್ಥೈರ್ಯ, ಪ್ರೀತಿ, ಸಹನೆ, ತಾಳ್ಮೆಗಳನ್ನು ಅನುಗ್ರಹಿಸಿ ಸದಾ ನಿಮ್ಮ ಮಗನ ವಾಕ್ಯದಂತೆ ಜೀವಿಸುವಂತೆ ಸೇವೆ ಮಾಡುವಂತ ಎಲ್ಲ ಕನ್ಯಾಸ್ತ್ರೀಗಳಿಗೆ ಆಶೀರ್ವದಿಸಿ ಅನುಗ್ರಹಿಸಿ ಎಂದು ನಿಮ್ಮ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಬೇಡುತ್ತೇನೆ, ಬೇಡಿ ಪಡೆದುಕೊಂಡಿದ್ದೇನೆ ನನ್ನ ಪ್ರೀತಿಯ ಜೀವವುಳ್ಳ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ಸ್ತೋತ್ರ ಗೆದ್ದುವೆ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಅಪ್ಪ ಈ ಸಮಯದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಸ್ವಾಮಿ ಒಂದಾಗಿ ಸೇರಿಸಿದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ನಾನು ಕನ್ಯಾಸ್ತ್ರೀಯರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಇಲ್ಲ ಕನ್ಯಾಸ್ತ್ರೀಯರನ್ನು ಸ್ವಾಮಿ ನಿನ್ನಾಸ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ಕನ್ಯಾಸ್ತ್ರೀಯರನ್ನು ಸ್ವಾಮಿ ನಿನ್ನಾಸ್ತಕ್ಕೆ ಸಮರ್ಪಿಸುತ್ತಿದ್ದೇನೆ. ಹೌದು ಸ್ವಾಮಿ, ಅವರು ನಿನ್ನ ಸೇವೆಯನ್ನು ಮಾಡಲು ಸ್ವಾಮಿ ತನ್ನ ಮನೆಯನ್ನೇ ಬಿಟ್ಟು ತನ್ನ ಬಂಧು ಬಾಂಧವರನ್ನೆಲ್ಲ ಬಿಟ್ಟು ಸ್ವಾಮಿ ನಿಮ್ಮ ಸೇವೆಗಾಗಿ ಅವರು ನಿರತರಾಗಿದ್ದಾರೆ ಸ್ವಾಮಿ. ಅವರೆಲ್ಲರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಎಷ್ಟೋ ಕನ್ಯಾಸ್ತ್ರೀಯರು ಸ್ವಾಮಿ ಶಿಕ್ಷಣ ಸಂಸ್ಥೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸ್ವಾಮಿ. ಅವರೆಲ್ಲರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಎಷ್ಟೋ ಕನ್ಯಾಸ್ತ್ರೀಯರು ಅನಾರೋಗ್ಯದಿಂದ ನರಳುತ್ತಿದ್ದಾರೆ ಸ್ವಾಮಿ, ಅವರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ನಿನ್ನ ವಿಶ್ವಾಸದ ಪಥದಲ್ಲಿ ಅವರು ಮುನ್ನಡೆಯುವಂತೆ ಅವರನ್ನು ಆಶೀರ್ವದಿಸಿದೆ ಸ್ವಾಮಿ. ಅವರು ಕೈಗೊಳ್ಳುವ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸ್ವಾಮಿ ನಿಮ್ಮ ಪವಿತ್ರಾತ್ಮನ ಶಕ್ತಿ ಅವರ ಮೇಲೆ ಇಳಿದು ಬರಲಿ ಸ್ವಾಮಿ.
ಪ್ರತಿಯೊಬ್ಬರಲ್ಲಿ ಸ್ವಾಮಿ ವಿಶ್ವಾಸವನ್ನು ಮೂಡಿಸುವಂತವರನ್ನು ಆಶೀರ್ವದಿಸಲಿ ಸ್ವಾಮಿ. ಅವರು ಮಾಡುವಂತ ಕೆಲಸಗಳಲ್ಲಿ ಸದಾ ನಿನ್ನ ಕಾವಲು ದೂತರನ್ನು ಅವರಲ್ಲಿ ಇರಲಿ ಸ್ವಾಮಿ. ಹೌದು ಸ್ವಾಮಿ, ಅವರು ಕೌಟುಂಬಿಕ ಕಾರ್ಯಗಳಲ್ಲಿ ಸ್ವಾಮಿ ಎಲ್ಲಾ ಮನೆಗಳಲ್ಲಿಗೂ ಭೇಟಿ ನೀಡಿ ಸ್ವಾಮಿ, ಕುಟುಂಬದಲ್ಲಿ ಇರುವಂತಹ ಎಲ್ಲಾ ತೊಂದರೆಗಳಲ್ಲಿ ನೆರವಾಗಿ ಸ್ವಾಮಿ. ಅವರು ಇತರ ಕುಟುಂಬಗಳಿಗೆ ಸಾಂತ್ವನವನ್ನು ನೀಡುತ್ತಾರೆ ಸ್ವಾಮಿ. ಅವರನ್ನು ಮಾಡುವಾಗ ಸ್ವಾಮಿ, ಆ ಕೆಲಸ ಕಾರ್ಯಗಳನ್ನು ಮಾಡುವಾಗ ನೀವು ಅವರ ಜೊತೆಯಲ್ಲಿದ್ದು ಅವರನ್ನು ರಕ್ಷಿಸಿರಿ ಸ್ವಾಮಿ. ಅಪ್ಪ ತಂದೆ ಎಲ್ಲರ ಮೇಲೆ ಕರುಣೆಯಾಗಿರಿ, ಎಲ್ಲರನ್ನು ಆಶೀರ್ವದಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಕರುಣೆಯಾಗಿರಿ ದೇವಾ. ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಕೃಪೆಯಿಂದ ನಿಮ್ಮ ಆತ್ಮರಿಂದ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಮುನ್ನಡೆಸಿ ಎಂದು ಪ್ರಾರ್ಥಿಸಿದ್ದೇನೆ. ಈ ಲೋಕದಲ್ಲಿರುವ ಎಲ್ಲ ಕನ್ಯಾಸ್ತ್ರೀಯರನ್ನು ನಿಮ್ಮ ಕರುಣೆಗೆ ಸಮರ್ಪಿಸಿದ್ದೇನೆ. ಕರುಣೆ ಇಲ್ಲದ ಮಕ್ಕಳಾಗಿ ನಿಂತಿರುವ ಇವರನ್ನು ಯೇಸುವೆ ನಿಮ್ಮನ್ನು ಮುನ್ನಡೆಸಿ ಯೇಸುವೆ ಇವರನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ಸದಾ ತೊಳೆಯಿರಿಸುವೆ, ಅವರು ಶುದ್ಧೀಕರಿಸಿದ ಅವರು ಮಾಡುವ ಅನುದಿನದ ಕೆಲಸಗಳಲ್ಲಿ ಅವರಲ್ಲಿ ಶುದ್ಧತೆಯಿಂದ ಮಾಡುವಂತೆ ಅವರನ್ನು ಧ್ಯಾನದಿಂದ ಮುನ್ನಡೆಸುವಂತೆ ನೀವು ಅವರನ್ನು ಕರೆಗೊಟ್ಟಿದ್ದೀರಿ ಯೇಸುವೆ. ಅವರನ್ನು ಆಶೀರ್ವದಿಸಿರಿ, ಅವರನ್ನು ಮುನ್ನಡೆಸಿರಿ ಯೇಸುವೆ. ಸದಾ ನಿಮ್ಮಲ್ಲಿ ನಿಮ್ಮನ್ನು ಕಂಡುಕೊಂಡು ಅವರು ಅನುದಿನದ ಕೆಲಸವನ್ನು ಮಾಡಲು ಅವರನ್ನು ಅವರಿಗೆ ಜ್ಞಾನವನ್ನು ಕೊಟ್ಟಿದೆ ಯೇಸುವೆ. ಶಾಲೆಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸುವಾಗ ಅವರಿಗೆ ಜ್ಞಾನವನ್ನು ಕೊಡಿದೇಸುವೆ. ನಿಮ್ಮ ಸೇವೆ ಮಾಡುವುದಕ್ಕಾಗಿ ಎಲ್ಲ ಇದ್ರೆ ಅವರನ್ನು ನೇಮಿಸಿರುವುದು ಅವರನ್ನು ಮುನ್ನಡೆಸಿದೇಸು. ಹಾಗೆ ಏನಾದರೂ ಕೆಟ್ಟ ಚಟಗಳಿಗೆ ಅವರು ಬಲಿಯಾಗಿದ್ದಾರೆ, ಬಲಿಯಾಗಿರುವುದಾದರೆ ಅವರನ್ನು ಅದರಿಂದ ಶುದ್ಧೀಕರಿಸಿದೇಸು, ಅವರನ್ನು ಅದರಿಂದ ಬಲಪಡಿಸಿದೇಸು. ಸತ್ತರೆ ಯೇಸುವೆ ಅವರನ್ನು ಮುನ್ನಡೆಸುವಾಗ ನಿಮ್ಮ ಕೃಪೆಯಿಂದ ಅವರನ್ನು ಮುನ್ನಡೆಸಿರುತ್ತೇವೆ ಯೇಸುವೆ. ಹಾಗೆ ಹಲವು ತರದ ಕೆಟ್ಟ ಚಟಗಳಿಗೆ ಅವರು ಬಲಿಯಾಗದಂತೆ ಅವರನ್ನು ರಕ್ಷಿಸಿರುತ್ತೇವೆ. ಈ ಲೋಕದಲ್ಲಿ ಅವರು ಜನರ ಸೇವೆಗಾಗಿ ಅವರು ಹೋಗುವಾಗ ಅವರನ್ನು ನಿಮ್ಮ ಕಾವಲು ದೂತರನ್ನು ಕಳುಹಿಸಿ ಅವರನ್ನು ಸಂರಕ್ಷಿಸಿರುತ್ತೇವೆ. ಹಾಗೆ ಕಥೋಲಿಕ ಸಭೆಯಲ್ಲಿ ಅವರು ಕೊಡುವ ಈ ಸೇವೆಯು ಎಲ್ಲಾ ಮಕ್ಕಳನ್ನು ಹೊಸ ದಾರಿಗೆ ಕೊಂಡೊಯ್ಯುವುದಕ್ಕಾಗಿ ಎಲ್ಲ ಅವರನ್ನು ಕರೆ ಕೊಟ್ಟಿರುವುದು ಅವರಿಗಾಗಿ ಯೇಸುವೆ ನಿಮ್ಮ ಕೃಪೆಯಿಂದ ತುಂಬಿಸಿರುತ್ತೆ, ಅವರನ್ನು ಮುನ್ನಡೆಸಿರಿ ಎಂದು ನಿಮ್ಮಲ್ಲಿ ಸುತ್ತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಆಮೇನ್. ಹಾಸ್ಪಿಟಲ್ ಅಂತ ಸೇವಾ ಕರ್ನ ಬಾಪಾ
ಸಂಚಿತು ಕಾಪಾಡ್ಕೊಳ್ಬಪ್ಪ, ಸಂಚಿತು ಬಿರ್ಮೋದ್ಪಾ ಬಪ್ಪ, ಬಪ್ಪ ತನಿ ಹರ್ಯೇಕ ಗರಿ ನಿಮ್ಗೆ ಆತ್ಮನಾಗ ಉಳೋಗ್ಯತನ ಸುಲ್ತಂತ ರಾಕನಿ ಸಂಬಲ್ಬಪ್ಪ, ತನಿ ಪಿಡೆನ್ ಕೊಟ್ಟನ ಸೂತಂತ ರಾಕನಿ ಸಂಬಲ್ಬಪ್ಪ, ತನಿ ತಂಟಿ ಸವಾಸಿನ ಮುಖಾಲು ಸುನಿಸ್ಕು ತುಜಿ ಸೋದನ್ ಸೋಡ್ ಸಕ್ರಿಗಳು ತುಜಿ ಸೋದನ್ ಸೋಡು ದವಚಿ ಉತ್ರ ತನಿ ಸೋದನ್ ಸೋಡ್ ಪ್ರಸಾರ ಕೊರು ಸದ್ಗಳ ಸಂಸಾರ ಶುಭ ಸಂದೇಶ ಪ್ರಸಾರ ಸುತಂಕ ವಿಸನ್ ಕಡಲೆಗಪ್ಪ ತಂಚಿ ಸುತ್ತ ಆರಾಧನೆ ಅಪಾಸಂದಿ ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಚಿಕಿತ್ಸೆಯನ್ನು ಆರಾಧಿಸಲು ನನ್ನ ಕರೆತಂದಿದ್ದಕ್ಕಾಗಿ ನಿಮಗೆ ಪೂಜೆ ಅನುಕೂಲಿ ಸ್ತೋತ್ರಗಳು ವಂದನೆ ದೇವಿ ಸ್ವಾಮಿ. ಅಪ್ಪ ವಿಶ್ವದಲ್ಲಿ ಎಲ್ಲಾ ಸಮಸ್ಯೆಯನ್ನು ಅನಂತವಾದ ಪೋಷ್ಟಿ ಕಡೆ ಪೂಜೆ ಪ್ರಾರ್ಥಿಸುತ್ತಾ ಇದ್ದೀನಿ ಸ್ವಾಮಿ. ಅಪ್ಪ ಇಂತೆಲ್ಲ ಎಲ್ಲ ಕನ್ನಡಿಯರ ಮೇಲೆ ನಿಮ್ಮ ದೇಹ ಅಷ್ಟು ಬರುವುದು ಸ್ವಾಮಿ. ಅಪ್ಪ ತಂದೆ ತಂದೆ ದೇವರೇ ಈ ಮಕ್ಕಳ ದುಃಖ ಭಾರ ವೇದನೆ ಸೋಲಾಟ ಎಲ್ಲವೂ ನಿಮಗೆ ತಿಳಿದಿದೆ ಸ್ವಾಮಿ. ಅಪ್ಪ ಈ ಮಕ್ಕಳ ಮೇಲೆ ಸರಿಯಾಗಿ ಸರಿಯಾಗಿ ಉಳಿಸಿಕೊಂಡು ಸ್ವಾಮಿ. ಅಪ್ಪ ತಂದೆ ಈ ಮಕ್ಕಳು ರೋಗ ಬಾಧೆಗಳು ನೋವುಗಳನ್ನು ಕಷ್ಟಗಳು ಸಮಯದಲ್ಲಿ ಅಪ್ಪ ನೀವೇ ಅವರ ಆಶ್ರಯವಾಗಿರಿ. ತಂದೆಯಾಗಿ ತಾಯಿಯಾಗಿ ಅವರನ್ನು ತಬ್ಬಿಕೊಂಡು ಅವರನ್ನ ಆಶ್ರಯವಾಗಿ ಸ್ವಾಮಿ. ಅಪ್ಪ ಕಣ್ಣೀರು ಬರುತ್ತಿರುವ ದೇವರು ನೀವು ಒಪ್ಪಿಗೆ ಆಗಿದ್ದೀರಾ. ಆ ಮಕ್ಕಳನ್ನು ಪತ್ರ ದುಃಖಗಳು ಸಮಯದಲ್ಲಿ ನೀವು ಕಣ್ಣೀರು ಬರುತ್ತಿ ಸಾಂತ್ವನ ನೀಡಿದ್ರು ಸ್ವಾಮಿ. ಆ ಮಕ್ಕಳ ಮೇಲೆ ದಯಾಗಿ ಉಳಿದು ಬಂದಿದೆ ಸ್ವಾಮಿ. ಅಪ್ಪ ನಿಮ್ಮನ್ನೇ ನಂಬಿಕೊಂಡು ನಿಮ್ಮ ಸೇವೆಗಾಗಿ ಅಂಗಾರಾಸಿ ಬಂದಿದ್ದಾರೆ ಸ್ವಾಮಿ. ಅಪ್ಪ ಆ ಮಕ್ಕಳ ಮೇಲೆ ದಯಾಗಿ ಉಳಿದು ಬಂದ ಸ್ವಾಮಿ. ಅಪ್ಪ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ಅವರನ್ನು ಅವರ ಕಷ್ಟದ ಸಮಯದಲ್ಲಿ ದುಃಖದ ಸಮಯದಲ್ಲಿ ಅಪ್ಪ ತಾಯಿಯಾಗಿ ನೆರಳಾಗಿ ಇಟ್ಟು ಅವರನ್ನು ಕೊಂಡೊಯ್ಯಿರಿ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಶಿಷ್ಯರುಗಳು ತಮ್ಮ ಸ್ವಾರ್ಥದ ಜೀವನದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಅಂತ ಮಕ್ಕಳ ಮೇಲೆ ದಯವಾಗಿ ಸರಣಿ ತೋರಿ ಸ್ವಾಮಿ. ಅಪ್ಪ ಇನ್ನೊಬ್ಬರ ಮೇಲೆ ಸರಣಿ ತೋರದೆ ತಾವೇ ಒಂದು ರೂಪದಲ್ಲಿ ಅದರಲ್ಲಿ ಜೀವನ ಮಾಡ್ತಿದ್ದಾರೆ ಸ್ವಾಮಿ. ಬಡ ಭಕ್ತರ ಮೇಲೆ ಸೇವೆ ಮಾಡದೆ ಅವರಿಗೆ ದಯ ತೋರದೆ ಸರಣಿ ತೋರದೆ ಅಪ್ಪ ತಮ್ಮದೇ ಒಂದು ಸ್ವಾರ್ಥದ ಜೀವನದಲ್ಲಿ ಎಲ್ಲ ಕೆಲವು ಕನಸಿನ ಜೀವನ ಮಾಡ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಆ ಮಕ್ಕಳ ಹೃದಯವನ್ನು ಕೊಲ್ಲಾಗಿದೆ ಸ್ವಾಮಿ. ಆ ಹೃದಯವನ್ನು ಮಾಂಸ ಹೃದಯವನ್ನಾಗಿ ಮಾಡಿಕೊಡುತ್ತೀರಿ ಸ್ವಾಮಿ. ಅಪ್ಪ ದಯ ತೋರುವ ಮಕ್ಕಳಾಗಿ ಮಾಡಿರಿ, ಸರಣಿ ತೋರುವ ಮಕ್ಕಳಾಗಿ ಮಾಡಿರಿ. ಅಪ್ಪ ನಿಮ್ಮ ಸೇವೆ ಮಾಡಲಿಕ್ಕೆ ಬಂದಿದ್ದಾರಲ್ಲ ಸ್ವಾಮಿ. ಅಪ್ಪ ಎಲ್ಲ ಮಕ್ಕಳ ಮೇಲೆ ಒಂದೇ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಎಲ್ಲರಿಗೂ ಒಂದೇ ಸಮನಾಗಿ ನೋಡುವಂತ ಮಕ್ಕಳ ಕನ್ನಡಿಯರಾಗಿರಲಿ ಸ್ವಾಮಿ. ಶಾಸ್ತ್ರ ನಾಮದಲ್ಲಿ ಸ್ವಾಮಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಭುವೆ, ಇವತ್ತಿನ ಸುಪ್ರಭಾತ ಸಮಯದಲ್ಲಿ ಇಡೀ ವಿಶ್ವದಲ್ಲಿರುವ ಎಲ್ಲಾ ಕನ್ಯಾಸ್ತ್ರೀಯರನ್ನು ಯೇಸುವೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಭು ಎಲ್ಲಾ ಕನ್ಯಾಸ್ತ್ರೀಯರ ಮೇಲೆ ನಿಮ್ಮ ಕರುಣೆ ತೋರಿರಿ, ದಯೆ ತೋರಿರಿ. ಪ್ರಭು ಅವರ ಕುಟುಂಬಗಳನ್ನು ಬಿಟ್ಟು, ಸಹೋದರ ಸಹೋದರರನ್ನು ಬಿಟ್ಟು ನಿಮ್ಮ ಸೇವೆಯಲ್ಲಿ ನಿರತರಾಗಿದ್ದಾರೆ. ಪ್ರಭುವೆ, ಅವರು ಪಡುತ್ತಿರುವ ಏಕಾಂಗಿತನ, ಅವರು ಪಡುತ್ತಿರುವ ವೇತನೆಗಳು ನೀವು ಬಂದಿದ್ದೀರಾ. ವಿಶ್ವಾಂತ ಎಲ್ಲಾ ಕನ್ಯಾಸ್ತ್ರೀಯ ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತೇನೆ. ಪ್ರಭು ಪ್ರತ್ಯೇಕವಾಗಿ ಅವರು ಧರ್ಮಕೇಂದ್ರದಲ್ಲಿ ಮಾಡುವ ಸೇವಾ ಕಾರ್ಯಗಳು, ಅವರು ನಡೆಸುತ್ತಿರುವ ಶಾಲೆಗಳನ್ನು, ವೃದ್ಧಾಶ್ರಮ ಅನಾಥಾಶ್ರಮಗಳು ಹಾಗೂ ಮಿಷನರಿಗಳನ್ನು ಹಾಗೂ ಆಸ್ಪತ್ರೆಗಳಲ್ಲಿ ಮಾಡುವ ಸೇವೆಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಕರುಣಾಳು ಕರ್ತರೆ, ಅವರಿಗೆ ಯಾವ ಸೇವೆಯಲ್ಲಿ ಕಲ್ತಿದ್ದೀರೋ ಆ ಸೇವೆಯಲ್ಲಿ ನೀವೇ ಅವರನ್ನು ಬಲಪಡಿಸಿರಿ. ಈ ಲೋಕದ ವಿಲಾಸಗಳಿಗೆ ಅವರು ಬಲಿಯಾಗದಂತೆ, ಈ ಲೋಕದ ಯಾವುದೇ ಅಮೋಹಕ್ಕೆ ಒಳಗಾಗದಂತೆ ಸದಾ ನಿಮ್ಮ ಪವಿತ್ರಾತ್ಮರ ವರದಾನಗಳಿಂದ ತುಂಬಿಸಿರಿ ಸ್ವಾಮಿ. ಪರಿಶುದ್ಧ ತಾಯಿಗೆ ಮಾದರಿಯಾಗುವಂತೆ ಅವರು ಅವರ ಜೀವಿತವನ್ನು ಮಾರ್ಪಡಿಸಲು ಪ್ರಭು ಯೇಸು ಕ್ರಿಸ್ತರವರನ್ನು ಬಲಪಡಿಸಿರಿ ಸ್ವಾಮಿ. ಕರುಣಾನುಗರ್ತರೆ, ಹಾಗೆ ಅವರು ಇಷ್ಟೊಂದು ಕನ್ಯಾಸ್ತ್ರೀಯರು ವಯಸ್ಸಾದ ಮೇಲೆ
ಅವರು ರೋಗಿಗಳಾಗಿ ವ್ಯಥೆ ಪಡುತ್ತಿದ್ದಾರೆ. ಪ್ರಭುವೆ, ಈ ಯಾತನೆಯ ಬಾಧೆಯ ಸಮಯದಲ್ಲಿ ನೀವೇ ಅವರ ಜೊತೆಯಲ್ಲಿರಿ. ಅವರನ್ನು ಕಾವಲು ಕೋಟೆಯಾಗಿ ಕಾದು ಕಾಪಾಡಿ ಸಂರಕ್ಷಿಸಿರಿ ಸ್ವಾಮಿ. ಕುಟುಂಬದಲ್ಲಿ ಪ್ರೀತಿ ಇಲ್ಲದೆ ಅವರ ಹೃದಯದಲ್ಲಿ ಮನಸ್ಸಿನಲ್ಲಿ ಪಡುತ್ತಿರುವ ಎಲ್ಲ ಆಂತರಿಕ ಗಾಯಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರವೇಶವೇ. ಅಂತ ಎಲ್ಲ ಕನ್ಯಾಸ್ತ್ರೀಯರ ಮೇಲೆ ನಿಮ್ಮ ಅಮೃತಾಸ್ತ್ರ ಇದ್ದು ಬರಲಿ ಸ್ವಾಮಿ. ಅವರನ್ನೆಲ್ಲರಿಗೆ ನೀವೇ ಬಲಪಡಿಸಿ, ನೀವೇ ಸ್ನೇಹಿತನಾಗಿ ವೈದ್ಯನಾಗಿ ಪಾಪ ವಿಮೋಚಕರಾಗಿ ಕಾದು ಕಾಪಾಡಿ ಸಂರಕ್ಷಿಸಿರಿ ಸ್ವಾಮಿ. ಕರುಣಾಳುಗಳ್ತಾರೆ ನನ್ನ ಕುಟುಂಬದಲ್ಲಿರುವ ಎಲ್ಲ ಕನ್ಯಾಸ್ತ್ರೀಯರನ್ನು, ಹಾಗೆ ನಮ್ಮ ಸ್ವರ್ಗೀಯ ಆತ್ರ ಮಧ್ಯಸ್ಥ ತಂಡದಲ್ಲಿರುವ ಕುಟುಂಬದಲ್ಲಿ ಇರುವ ಎಲ್ಲ ಕನ್ಯಾಸ್ತ್ರೀಯರನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೂ ಸಮರ್ಪಿಸುತ್ತೇನೆ. ಅವರನ್ನೆಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ. ಪವಿತ್ರ ಆತ್ಮರ ಕೃಪಾದಾನ ವರದಾನಗಳು ತುಂಬಿ ಅವರ ಜೀವಿತವನ್ನು ನೂತನವಾಗಿ ಮಾರ್ಪಡಿಸಿರಿ ಸ್ವಾಮಿ. ಕರುಣಾಳು ಕರ್ತರೆ, ಇದೇ ಸಮಯದಲ್ಲಿ ನಮ್ಮ ಧರ್ಮ ಕೇಂದ್ರದಲ್ಲಿ ನಮ್ಮ ಧರ್ಮ ಪಾಲನೆಯಲ್ಲಿ ಬೆತನಿ ಶಿಷ್ಟ ನಡೆಸುತ್ತಿರುವ ಶಾಲೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರನ್ನೆಲ್ಲರನ್ನು ಆಶೀರ್ವದಿಸಿ ಅವರಿಗೆ ಎಲ್ಲರಿಗೂ ಬಲಪಡಿಸಿರಿ ಸ್ವಾಮಿ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ಸಮಾಧಾನದ ರಾಣಿಯೇ, ಈ ಸುಪ್ರಭಾತದ ಸಮಯದಲ್ಲಿ ಕನ್ಯಾಸ್ತ್ರೀಯರಿಗೋಸ್ಕರ ಪ್ರಾರ್ಥಿಸುವಾಗ ನೀವೇ ಅವರ ಜೊತೆಯಲ್ಲಿ ಸಮಾಧಾನದ ಮಾತೆಯಾಗಿ ಅವರನ್ನೆಲ್ಲರನ್ನು ಬಲಪಡಿಸಿ ತಾಳ್ಮೆ ಸಹನೆಯಿಂದ ಅವರ ಸೇವೆಯನ್ನು ಮುನ್ನಡೆಸಲು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಕರುಣಿಸಬೇಕೆಂದು ಪಿತಾ ಸುತ ಮತ್ತು ಪವಿತ್ರ ಆತ್ಮರ ಉನ್ನತವಾದ ಕ್ರಮದಲ್ಲಿ ಪ್ರಾರ್ಥಿಸುತ್ತೇನೆ. ಜೀವೋ ಲೋಡೆಯನ್ನೇ ಅಮೇನ್ ಅಮೇನ್ ಅಮೇನ್. ಸ್ವಾಮಿ ವಂದನೆಗಳಪ್ಪ, ಈ ಬೆಳಗಿನ ಜಾವಕ್ಕಾಗಿ ಕೋಟ್ಯಾನ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಇವತ್ತೆಲ್ಲ ನಾವು ಕನ್ಯಾಸ್ತ್ರೀಯರನ್ನು ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ. ಹೌದು ಸ್ವಾಮಿ, ಇವತ್ತು ಕನ್ಯಾಸ್ತ್ರೀಯರು ಹೆಚ್ಚಾಗಿ ತಮ್ಮ ಸೇವೆಗಳನ್ನು ಇಡೀ ದೇಶದಲ್ಲಿಯೇ ಕೊಡುತ್ತಿದ್ದಾರೆ ಸ್ವಾಮಿ. ಅವರ ಸೇವೆಗಳು ಅಂತ ಎಲ್ಲ ಕನ್ಯಾಸ್ತ್ರೀಯರಿಗೆ ಒಳ್ಳೆಯ ಆರೋಗ್ಯವನ್ನು, ಶಾಂತಿ, ಸಮಾಧಾನ ಅವರ ಜೀವಿತದಲ್ಲಿ ದಯಪಾಲಿಸಿ ಸ್ವಾಮಿ. ಅಪ್ಪ ತಂದೆ, ಕನ್ಯಾಸ್ತ್ರೀಯರಲ್ಲಿ ಎಷ್ಟೋ ಹೋರಾಟಗಳು ಇವತ್ತು ಬರುತ್ತಲಿವೆ ಸ್ವಾಮಿ. ಕನ್ಯಾಸ್ತ್ರೀಯರು ಹೋದಲ್ಲಿ ಯಾರು ಕನ್ಯಾಸ್ತ್ರೀಯ ಆಗಿ ಬರುತ್ತಿಲ್ಲ ಸ್ವಾಮಿ. ಅವರು ವಾಪಸ್ ತಮ್ಮ ಆಶೀರ್ವಾದವನ್ನು ಬಿಟ್ಟು ವಾಪಸ್ ಬರ್ತಾ ಇದ್ದಾರೆ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಕನ್ಯಾಸ್ತ್ರೀಯರನ್ನು ಆಶೀರ್ವದಿಸಿ ಸ್ವಾಮಿ. ಅವರ ಮಧ್ಯ ಹೋರಾಟ, ಎಷ್ಟೋ ಹೋರಾಟಗಳು, ಸಮಸ್ಯೆಗಳು ಸ್ವಾಮಿ. ಇವತ್ತು ಕನ್ಯಾಸ್ತ್ರೀಯರಲ್ಲಿ ಯಾರು ಹೋದವರಲ್ಲಿ ನಿಲ್ಲುವುದಿಲ್ಲ ಸ್ವಾಮಿ. ಈ ಕನ್ಯಾಸ್ತ್ರೀಯ ಎಲ್ಲ ಹೋರಾಟಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರಲ್ಲಿ ಶಾಂತಿಯನ್ನು, ಸಮಾಧಾನವನ್ನು ಕೊಡಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಕನ್ಯಾಸ್ತ್ರೀಯರು ಇವತ್ತು ಬೇರೆ ಬೇರೆ ರೀತಿಯ ಸೇವೆಗಳಲ್ಲಿ ನಿರತರಾಗಿದ್ದಾರೆ ಸ್ವಾಮಿ. ಈ ಸೇವೆಯನ್ನು ಮಾಡುವಾಗ ಅವರ ಜೊತೆ ನೀವೇ ಇದ್ದು ಅವರನ್ನು ಆ ಸೇವೆಯಲ್ಲಿ ಇರುವಂತೆ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಯಾವುದೇ ರೀತಿಯಲ್ಲಿ ಈ ಪ್ರಾಪಂಚಿಕವಾದ ಮೋಹಕ್ಕೆ ಬಲಿಯಾಗದಂತೆ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಕನ್ಯಾಸ್ತ್ರೀಯರು ವಯಸ್ಸಾದವರಿದ್ದಾರೆ ಸ್ವಾಮಿ, ರೋಗಿಯಾಗಿದ್ದಾರೆ ಸ್ವಾಮಿ. ಅಂತ ಎಲ್ಲ ಕನ್ಯಾಸ್ತ್ರೀಯರನ್ನು ಆಶೀರ್ವದಿಸಿರಿ ಸ್ವಾಮಿ. ಕನ್ಯಾಸ್ತ್ರೀಯಾಗಲು ಕಲಿಯಲು ಹೋದ ಎಲ್ಲ ಆಶೀರ್ವದಿಸಿರಿ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿರಿ ಸ್ವಾಮಿ, ದಯೆ ತೋರಿರಿ ಸ್ವಾಮಿ. ಎಲ್ಲ ಅಪಾಯಗಳಿಂದ, ಎಲ್ಲ ಸಮಸ್ಯೆಗಳಿಂದ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಎಲ್ಲ ಸೈತಾನನ ಬಂಧನಗಳಿಂದ ಅವರನ್ನು ಆಶೀರ್ವಾದ ಬಿಡುಗಡೆ ನೀಡಿರಿ ಸ್ವಾಮಿ. ಯಾವುದೇ ರೀತಿಯಲ್ಲಿ ಅವರು ನಿಮ್ಮಿಂದ ದೂರ ಹೋಗದಂತೆ, ನಿಮ್ಮನ್ನು ಪ್ರೀತಿಸುವಂತೆ ಅವರನ್ನು, ಅವರ ಮೇಲೆ ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆ, ಈ ಲೋಕದಲ್ಲಿರುವಂತ ಎಲ್ಲ ಈ ಲೋಕದಲ್ಲಿರುವಂತ ಕನ್ಯಾಸ್ತ್ರೀಯರನ್ನು ನೀವೇ ಅವರ ಜೊತೆ ಇದ್ದು ನಿಮ್ಮ ಪ್ರೀತಿಯನ್ನು ಕೊಡಿರಿ ಸ್ವಾಮಿ. ಅವರನ್ನು ಯಾವತ್ತೂ ನಿಮ್ಮಿಂದ ದೂರ ಹೋಗದಂತೆ ನೀವೇ ಅವರನ್ನು ಸಂರಕ್ಷಿಸಿರಿ ಸ್ವಾಮಿ. ಅವರಿಗೆ ಧೈರ್ಯವನ್ನು ನೀಡಿ, ಪವಿತ್ರಾತ್ಮರಿಂದ ಅವರಿಗೆ ತುಂಬಿರಿ ಸ್ವಾಮಿ. ಈ ಲೋಕದಲ್ಲದೆ ಅವರು ಅವರು ನಿಮ್ಮ ಸೇವೆಗಾಗಿ ಅವರನ್ನು ನೀವು ಆರಿಸಿದ್ದೀರಿ ಸ್ವಾಮಿ. ಅದೇ ರೀತಿಯಲ್ಲಿ ಅವರು ತಮ್ಮ ಸೇವೆಯನ್ನು ಮುಂದುವರಿಸುತ್ತಾ ಈ ಲೋಕದಲ್ಲಿ ಅವರು ಜೀವಿಸಲಿ, ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯ ಪಾಲಿಸಿರಿ ಎಂದು ಪಿತಾ ಸುತ್ತ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸಿ ಮುಚ್ಚಿಳ್ಳ ತಂದೆ. ಆಮೇನ್ 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 ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯಕ್ಕೆ ನಾವು ಕಿವಿಗೊಡೋಣ.
ಯೋವಾನನ ಸುವಸಂದೇಶ 2:24. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯಿದಿದರೆ ಅದು ಒಂಟಿಯಾಗಿಯೇ ಉಳಿಯುತ್ತದೆ, ಅದು ಸತ್ತರೆ ಮಾತ್ರ ಸಮೃದ್ಧಿಯಾಗಿ ಫಲವನ್ನು ಕೊಡುತ್ತದೆ. 1 ಪೇತ್ರ 4:8. ಎಲ್ಲಕ್ಕೂ ಮಿಗಿಲಾಗಿ ಒಬ್ಬರನ್ನೊಬ್ಬರು ಯಥಾರ್ಥವಾಗಿ ಪ್ರೀತಿಸಿರಿ, ಏಕೆಂದರೆ ಪ್ರೀತಿ ಅಸಂಖ್ಯಾತ ಪಾಪಗಳನ್ನು ಅಳಿಸಿ ಹಾಕುತ್ತದೆ. ತೋಬಿತನ ಗ್ರಂಥ 4:7. ನಿನ್ನ ಆಸ್ತಿಯಿಂದ ದಾನ ಧರ್ಮ ಮಾಡು, ಆಗ ಗುಣಗುಟ್ಟಬೇಡ, ಬಡಬಗ್ಗರಿಗೆ ವಿಮುಖನಾಗಬೇಡ, ಆಗ ದೇವರು ನಿನಗೂ ವಿಮುಖನಾಗನು. ಯಾಜಕ ಕಾಂಡ 25:35. ನಿಮ್ಮಲ್ಲಿ ಒಬ್ಬ ಸಹೋದರನು ಬಡತನದಿಂದ ಗತಿಹೀನನಾದರೆ ನೀವು ಅವನನ್ನು ನಿಮ್ಮ ನಡುವೆ ತಂಗಿರುವ ನಿರಾಶ್ರಿತನಂತೆ ಭಾವಿಸಿ ಸಹಾಯ ಮಾಡಬೇಕು. ಕೀರ್ತನೆ 30:5. ಆತನ ಕೋಪ ಕ್ಷಣ ಮಾತ್ರ, ಆದರೆ ಆತನ ಕೃಪೆ ಜೀವನ ಪರ್ಯಂತ. ಎಫೆಸಿಯ 4:28. ಕಳ್ಳತನ ಮಾಡುವವನು ಅದನ್ನು ಬಿಡಲಿ, ಶ್ರಮಪಟ್ಟು ದುಡಿದು ಸಂಪಾದಿಸಲಿ, ಆಗ ತನ್ನ ಪ್ರಾಮಾಣಿಕ ದುಡಿಮೆಯಿಂದ ಕಷ್ಟದಲ್ಲಿರುವವರಿಗೆ ನೆರವು ನೀಡಲು ಸಾಧ್ಯವಾಗುತ್ತದೆ. ಸಿರಾಕನ ಗ್ರಂಥ 3:6. ತಂದೆಯನ್ನು ಸನ್ಮಾನಿಸುವವನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿದಂತೆ, ತಾಯಿಯನ್ನು ಗೌರವಿಸುವವನು ಸರ್ವೇಶ್ವರ ದೇವರ ವಿಧಿಯನಾದಂತೆ. ಸಿರಾಕ 3:16. ತಂದೆಯನ್ನು ಕೈಬಿಡುವವನು ದೇವದೂಷಕನು, ತಾಯಿಯ ಕೋಪ ಕೆರಳಿಸುವವನು ದೇವರಿಂದ ಶಾಪಗ್ರಸ್ತನು. ಪ್ರಭುವಿನ ವಾಕ್ಯ. ಈ ದಿನದ ಪ್ರಾರ್ಥನೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪಾದ ಚರಣದಲ್ಲಿ ಕುಳಿತು ಹೃದಯ ಭಾರದಿಂದ ಭಯದಿಂದ ಪ್ರಾರ್ಥಿಸುತ್ತೇನೆ. ಈ ಲೋಕದಲ್ಲಿರುವ ಸಕಲ ಜನಾಂಗಗಳನ್ನು ಸಮರ್ಪಿಸಿ ನಾನು ಪ್ರಾರ್ಥಿಸುವಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವ ಬಲಹೀನತೆಗಳನ್ನು ತೆಗೆಯಿರಿ, ಅವರ ಹೃದಯದಲ್ಲಿರುವ ಅಂತರ್ಗತ ಗಾಯಗಳನ್ನು ತೆಗೆಯಿರಿ, ಅವರಲ್ಲಿರುವ ಸೊರಗುಗಳನ್ನು ತೆಗೆಯಿರಿ. ಪ್ರೀತಿಯ ಬಾಂಧವ್ಯದಲ್ಲಿ ಬಾಳುವಂತೆಯೂ ಶಾಂತಿಯ ಸದಾನವಾಗಿಯೂ ಜೀವಿಸುವಂತೆಯೂ ಕೆಟ್ಟದನ್ನು ಹೃದಯದಿಂದ ತೆಗೆದು ಒಳಿತನ್ನು ಮಾಡುವಂತೆ ನಿಮ್ಮ ವಾಕ್ಯವೆಂಬ ಬೀಜಗಳನ್ನು ಕಳ್ಳುಗಳ ಬೀಳದಂತೆ, ಮುಳ್ಳುಗಳ ಮಧ್ಯೆ ಬೀಳದೆ, ದಾರಿಗಳ ಮಧ್ಯೆ ಬೀಳದೆ, ಹದವಾಗಿ ಫಲ ಕೊಡುವ ಕರುಣೆಯ ಹೃದಯದಲ್ಲಿ ಬೀಳುವಂತೆ ಮಾಡಿರಿ ಪ್ರಭುವೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದ ಆಶಾಕಾಂಕ್ಷೆಗಳು ಕನಸಿನ ಗೋಪುರಗಳನ್ನು ಕಟ್ಟಿಯೆಬ್ಬಿಸಿರಿ. ಇಸ್ರೇಲಿನ ದೇವರು ಆದ ಸರ್ವಶಕ್ತರಾದ ನಿಮ್ಮ ನಾಮದಲ್ಲಿ ನನ್ನನ್ನು ನನ್ನಂತಿರುವ ಪ್ರತಿಯೊಬ್ಬರನ್ನು ಅಭಿಷೇಕಿಸಿ ಅನುಗ್ರಹಿಸಿರಿ ಎಂದು ಚಿತ್ತಾಸಕ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಮರರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಎಲ್ಲ ಕನ್ಯಾಸ್ತ್ರೀಯರನ್ನು ಸಮರ್ಪಿಸಿಕೊಡುತ್ತಾ ಅವರು ನಿಜವಾಗಿಯೂ ತಾಯಿಯ ಆದರ್ಶ ಜೀವನವನ್ನು ಹಿಂಬಾಲಿಸುವಂತೆ ಲೌಕಿಕ ಪ್ರಾಪಂಚಿಕವಾದ ಆಸೆ ಆಕಾಂಕ್ಷೆಗಳಿಂದ ಹೊರಬಂದು ನಿಜವಾದ ಆಧ್ಯಾತ್ಮಿಕತೆಯಲ್ಲಿ ಪರಸೇವೆಯೇ ಪರಮಾತ್ಮನ ಸೇವೆ ಎಂದು ತಿಳಿದು ತಾಯಿ ಎಲಿಜಬೆತ್ ಅವರನ್ನು ಸಂಧಿಸಿದಂತೆ ಪ್ರತಿಯೊಬ್ಬ ರೋಗಿಗಳನ್ನು, ದಾರಿದ್ರ್ಯರನ್ನು, ಅಂಗವಿಕಲರನ್ನು, ರಸ್ತೆಯಲ್ಲಿ ಬಿದ್ದ ಭಿಕಾರಿಗಳನ್ನು, ಕಷ್ಟಪಡುವವರನ್ನ, ಒಡೆದು ಹೋದ ಕುಟುಂಬಗಳನ್ನು ಸಂಧಿಸಿ ನಿಜವಾದ ಸೇವೆಗೆ ಅವರು ತಮ್ಮನ್ನು ಅಣಿಗೊಳಿಸುವಂತೆ ನಾವು ಪ್ರಾರ್ಥಿಸೋಣ. ಕೇವಲ ಶಾಲೆಗಳು, ಆಸ್ಪತ್ರೆಗಳು ಎಂಬುದಾಗಿ ವ್ಯಾಪಾರ ಸ್ಥಳವಾಗಿ ಕಟ್ಟಡಗಳ ಮೇಲೆ ಕಟ್ಟಡಗಳನ್ನು ಕಟ್ಟಿಕೊಳ್ಳುತ್ತಾ ಇರುವಂತಹ ಪ್ರತಿಯೊಂದು ಕನ್ಯಾಸ್ತ್ರೀಯರು ತಾನು ಕರೆ ಹೊಂದಿದ್ದು ಇದಕ್ಕಾಗಿ ಅಲ್ಲ ಎಂಬುದನ್ನು ಅರಿತು
ನಿಜವಾದ ಸೇವಾ ಮನೋಭಾವನೆಯಿಂದ ಜೀವಿಸಲೇಬೇಕಾದ ಜ್ಞಾನ ವರವನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಹಾಗೆ ಹಗಲು ರಾತ್ರಿ ರಸ್ತೆ ಓಕದಲ್ಲಿ ರಸ್ತೆ ದಾರಿಯಲ್ಲಿ ಬಿದ್ದಂತಹ ಮನೆಗಳಲ್ಲಿ ಬಿದ್ದಂತಹ ರೋಗಿಗಳಾಗಿರುವಂತಹ ಮರಣಾವಸ್ಥೆಯಲ್ಲಿರುವಂತಹ ಒಡೆದು ಹೋದ ಕುಟುಂಬಗಳನ್ನು ಹೀಗೆ ಹಳ್ಳಿಗಾಡುಗಳನ್ನು ಬೆಟ್ಟ ಗುಡ್ಡಗಳನ್ನು ಸಂಧಿಸಿ ನಿಜವಾದ ಸೇವೆಯನ್ನು ಮಾಡುತ್ತಿರುವಂತಹ ಎಲ್ಲ ಕನ್ಯಾಸ್ತ್ರೀಯರನ್ನು ಪವಿತ್ರಾತ್ಮರನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಅವರನ್ನು ಬಲಪಡಿಸಲಿ ಎಂದು ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣವೇ. ಜಪಸರದ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ. ನಮ್ಮ ಪ್ರಾರ್ಥನೆ ಸಂತಾಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಎಲ್ಲ ಕನ್ಯಾಸ್ತ್ರೀಯರಿಗಾಗಿ ಪ್ರಾರ್ಥಿಸಲಿ.